ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಇಲ್ಲಿ ಇವತ್ತು ನಾವು ನಿಮಗೆ ಮತ್ತೆ ಇಪ್ಪತ್ತು ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇವೆ ಈ ಇಪ್ಪತ್ತು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೆದು ಈ ವಾಟ್ಸಪ್ ನಂಬರಿಗೆ ನೀವು ಸೆಂಡ್ ಮಾಡಬೇಕು ಇಲ್ಲಿ ನಿಮ್ಮ ಗೆಲುವು ನಮ್ಮ ಒಲವು ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಪರೀಕ್ಷಾ ತಯಾರಿಯದಾಗಿದ್ದು ಇಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋಗಳನ್ನು ಕಳಿಸಿ ಅವರಿಗೆ ಶೇರ್ ಮಾಡಿ ಮತ್ತು ಉತ್ತರಗಳನ್ನು ಈ ಒಂದು ನಂಬರ್ಗೆ ವ್ಯಾಟ್ಸಪ್ ಮಾಡುವಂತೆ ಅವರಲ್ಲಿ ಕೇಳಿಕೊಳ್ತೀರಾ ಅಂಥೇಳಿ ನನ್ನ ಭಾವನೆ ಮೊದಲಿಗೆ ನಾವು ಈಗ ಪ್ರಶ್ನೆಯನ್ನು ನೋಡೋಣ ರಿಪೋರ್ಟ್ ದ ಸ್ಪೀಚ್ ಅಂತ ಬರುತ್ತೆ ಅಥವಾ ನೀವು ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಅಂತ ಕರಿತಾ ಇದ್ದೀರಲ್ಲ ಅದು ಮೊದಲನೇ ಪ್ರಶ್ನೆ Raju said to teacher I will answer the questions Mary said to Radha I am going to Mysore Students said to teacher we are solving problems Teacher said the sun gives light and heat Veena said to teacher I have written all the answers Students said to teacher we have completed our homework. Student said to teacher, I was not feeling well. He said to her, I did not go to school. She said to them, I sent you a message. He said to her, I did not give you a pen. So, even though Kotirtha direct speech, indirect speech, and a ಉತ್ರಗಳನ್ನು ವ್ಯಾಟ್ಸಪ್ ನಂಬರಿಗೆ ಕಳಿಸ್ಬೇಕು ವ್ಯಾಟ್ಸಪ್ ನಂಬರ್ ನಿಮಗೆ ಗೊತ್ತಿದೆ ಸೆವೆನ್ ತ್ರೀ ಫೈ ತ್ರೀ ಸಿಕ್ಸ್ ಸೆವೆನ್ ನೈನ್ ಒನ್ ಸಿಕ್ಸ್ ಟು ಈ ನಂಬರಿಗೆ ಕಳಿಸ್ಬೇಕು ಇನ್ನೂ ಹತ್ತು ಪ್ರಶ್ನೆಗಳಿದ್ದಾವೆ ನೋಡೋಣ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೆಕ್ಟಿವ್ ವರ್ಡ್ ಇನ್ ಕಾಲಮ್ ಬಿ ಸೊ ಇಲ್ಲಿ ಲಂಚ್ ಆಮೇಲೆ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಹೊಂದಾಣಿಕೆ ಆಗಬೇಕು ಆ ರೀತಿಯಾಗಿ ನೀವು ಏನು ಮಾಡಬೇಕಾಗತ್ತೆ ಹೊಂದಾಣಿಕೆ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಎರಡನೇದು ಲ್ಯಾಂಡ್ ಮೂರನೇದು ಪೋಸ್ಟ್ ನಾಲ್ಕನೇದು ಲೇ ಐದನೇದು ಸ್ಪೀಡಿಂಗ್ ಆರನೇದು ರಸ್ಲಿಂಗ್ ಏಳನೇದು ಕರ್ಲಿ 8ನೇದು ವಾಲ್ 9ನೇದು ವಾಕಿಂಗ್ ಅಂಡ್ 10th 1 ಬ್ಲಡ್ ಈ ಗಳಿಗೆ ಸರಿಯ ಹೊಂದಾಣಿಕೆಯಾಗತಕ್ಕಂತಹ ಕಲೆಕ್ಟಿವ್ ವರ್ಡ್ ಅನ್ನು ನೀವು ಇಲ್ಲಿ ಆ ಸರಿಯಾಗ್ತಕ್ಕಂಥದಕ್ಕೆ ಅಂಡರ್ಲೈನ್ ಮಾಡಿ ಅಲ್ಲಾಂದರೆ ಕರೆಕ್ಟ್ ಆಗ್ತಕ್ಕಂಥದಕ್ಕೆ ಓಡೋಣ ಅದರ ಮುಂದಗಡೆ ಬರೆಬೇಡಿ ಅಂಥೇಳಿ ಆಗುತ್ತಲ್ಲ ಓಕೆ ಈಗ ಬ್ಲಡ್ ಮುಂದಗಡೆ ಅದಕ್ಕೆ ಬರ್ತಕ್ಕಂಥ ಉತ್ತರವನ್ನು ಬರೆದು ಬಿಡಬೇಕು ಆ ರೀತಿಯಾಗಿ ಬರೆದು ನನ್ನ ವ್ಯಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಸೊ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು